ಇವತ್ತು ಇವತ್ ಮೊದಲನೇ ಸಲ ನನ್ ಮಗಳು ನನ್ನ ಮುಟ್ಟದ್ಲು. ಹದಿನೆಂಟು ವರ್ಷ, ಹದಿನೆಂಟು ವರ್ಷ ಅಮ್ಮ, ಎಷ್ಟು ಖುಷಿಯಾಯ್ತು ಗೊತ್ತಾ? ಎಷ್ಟು ಮುದ್ದಾಗಿದ್ದಾಳಲ್ವಾ, ಎಷ್ಟು ತುಂಟಿ, ಎಷ್ಟು ಮಾತಾಡ್ತಾಳೆ. ಡೇಟ್ ನನ್ನ ಹಾಗೆ ಅಲ್ವಾ? ನಿನ್ನ ಸರಿಯಾಗಿ ಹೇಳ್ತಿದ್ದೆ, ನನ್ನ ಹಾಗೆ ಇದ್ದಾಳವಳು. ತದ್ರೂಪಿ ಆದ್ರೆ ಒಂದ್ ವಿಷಯ ಒಳ್ಳೇದಾಯ್ತು, ಮುಖ ಏನೋ ನನ್ನ ಹಾಗೆ ಇರ್ಬೋದು, ಆದ್ರೆ ಆ ದೇವ್ರು ಅದೃಷ್ಟ ನನ್ನ ಹಾಗೆ ಕೊಟ್ಟಿಲ್ಲ. ನೋಡುದ್ಯಲ್ಲ ಅವಳೆಷ್ಟು ತರ್ಲೆ ಅಂತ, ನಾನು ಅವಳಿಗೆ ಹೇಳಿದ್ದೆ ಇವತ್ ಮನೆಗ್ ಬರ್ಬೇಡ ಅಂತ, ಅಷ್ಟು ಹೇಳಿದ್ರು ಬಂದಿದ್ದಾಳೆ ನೋಡು. ಏನ್ ಏನ್ ಹೇಳೋದು ಅವಳಿಗೆ? ಬಿಡು ಅಮ್ಮ, ಅವಳದೇ ಮನೆ ಅಲ್ವಾ, ಅವಳಿಗೆ ಯಾವಾಗ ಬೇಕು ಅನ್ಸುತ್ತೋ ಹಾಗೆ ಬರ್ತಾಳೆ. ಎಷ್ಟು ವರ್ಷಗಳಾದ್ಮೇಲೆ ನಾನು ನಿನ್ನ ಮುಖದಲ್ಲಿ ನಗು ನೋಡ್ತಿದ್ದೀನಿ. ಇದು ನನ್ನ ಜೀವನದಲ್ಲೇ ಅಮೂಲ್ಯವಾದ ಹುಟ್ಟದಪ್ಪ. ನಾನಿವತ್ತು ನನ್ನ ಮಗಳನ್ನ ನೋಡಿದೆ, ತುಂಬಾ ಖುಷಿಯಾಯ್ತು ನನಗೆ. ನನಗಿನ್ನೇನು ಬೇಡ, ಸರಿ ಆಯ್ತು. ನಾನಿಲ್ಲಿ ಹೆಚ್ಚೊತ್ತಿರಕ್ಕಾಗಲ್ಲ, ನಾನು ಹೋಗ್ಬೇಕು ಅಮ್ಮ. ಪ್ಲೀಸ್ ಅಮ್ಮ, ನನ್ನ ಕಳಿಸ್ಕೊಡು. ಅಮ್ಮ, ನೀವೆಲ್ಲೂ ಹೋಗೋ ಹಾಗಿಲ್ಲ. ಇಲ್ಲ ಕೃಷ್ಣ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನಾನಿಲ್ಲಿ ತುಂಬಾ ಹೊತ್ತಿರಕ್ಕಾಗಲ್ಲ, ನನ್ನ ಮಗಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲ ಅಮ್ಮ, ನೀವು ಮತ್ತೆ ಸಿಹಿ ಇಬ್ರು ಮನೇಲಿ ಇರ್ಬೇಕು, ಸೆಲೆಬ್ರೇಷನ್ ಅಂತೂ ಮಾಡ್ಲೇಬೇಕಲ್ಲ. ಅಮ್ಮ, ನಾನು ನಿಮಗೆ ಮಾತು ಕೊಡ್ತೀನಿ, ಸಿಹಿಗೆ ಏನೂ ಗೊತ್ತಾಗೋದಿಲ್ಲ. ಇಚ್ಛಾ, ಅವನು ಹೇಳ್ತಿದ್ದಾನಲ್ವಾ, ನಾವೆಲ್ಲ ಇದ್ದೀವಿ, ಹೇಗೋ ನಿಭಾಯಿಸ್ತೀವಿ. ಇಲ್ಲ ಅಮ್ಮ, ಅವನಿಗೆ ಹೇಳು, ಕೃಷ್ಣ ನೀನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು ಕಂದ. ನಾನು ಬಿಡು ಇಚ್ಛಾ, ಸ್ವಲ್ಪ ಹೊತ್ತು.